ಹಲೋ ಫ್ರೆಂಡ್ಸ್, ಮೊದಲ ಬಾರಿಗೆ ನೀವು ನನ್ನ ಚಾನೆಲ್ ನಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಫ್ರೀ ಆಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಹೀಗೆ ಮಾಡುವುದರಿಂದ ನನ್ನ ಚಾನೆಲ್ ನ ಮುಖ್ಯ ಸದಸ್ಯರಾಗುತ್ತೀರಾ, ಹಾಗೂ ಮುಂದೆ ಹಾಕುವ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತದೆ. ವೆಲ್ಕಮ್ ಯೂಟ್ಯೂಬ್ ಫ್ಯಾಮಿಲಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ರಿಪಬ್ಲಿಕ್ ಡೇ. ನೀವು ನೋಡ್ತಾ ಇದ್ದೀರಾ ರಾಕಿ ಗೇಮ್ ಕನ್ನಡ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಶಿವು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ತುಂಬ ಓಪಿ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲ ವಿಡಿಯೋಕ್ಕಿಂತನೂ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಹೊಸ ಕೊಲಾಬ್ರೇಷನ್, ಹೊಸ ಇಮೋಟ್, ಹೊಸ ಈವೆಂಟು, ಎಲ್ಲ ಅಪ್ಡೇಟ್ಗಳು ತುಂಬ ಅಪ್ಡೇಟ್ ಕಳೆದಾವೆ. ಹೊಸ ಗನ್ ಸ್ಕಿನ್ಗಳು ತುಂಬ ಅಪ್ಡೇಟ್ ಕಳೆದಾವೆ. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ಯಾಕೆಂದರೆ ವಿಡಿಯೋ ಸ್ಕಿಪ್ ಮಾಡಿಬಿಟ್ರೆ ನಿಮಗೆ ಕೆಲವೊಂದು ಅಪ್ಡೇಟ್ಸ್ಗಳು ಮಾತ್ರ ತಿಳಿಯುತ್ತೆ, ಮಿಕ್ಕಿರೋ ಅಪ್ಡೇಟ್ಗಳು ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ವಿಡಿಯೋನ ಎಂಡ್ ಮಾಡೋಕ್ಕೆ ಹೋಗ್ಬೇಡಿ, ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಹಾಗೆ ಹೊಸದಾಗಿ ನಮ್ಮ ಚಾನಲ್ಗೆ ಯಾರು ವಿಸಿಟ್ ಕೊಟ್ಟಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳೋದು ಮರೆಯೋಕ್ಕೋಗ್ಬೇಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ತುಂಬ ದೊಡ್ಡದು ಮಾಡೋದ್ಬೇಡ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಸಮ್ಮರ್ ಇವೆಂಟಲ್ಲಿ ಬರುವಂಥ ಬಂಡಲ್ಗಳು. ಇದು ಫಿಮೇಲ್ ಬಂಡಲು, ಹಾಗೆಯೇ ಮೇಲ್ ಬಂಡಲ್ ತೋರಿಸ್ಬಿಡ್ತೀನಿ. ಫಿಮೇಲ್ ಬಂಡಲಲ್ಲಿ ನೋಡ್ಬೋದು ತುಂಬ ಚೆನ್ನಾಗೆ ಕೊಟ್ಟಿದ್ದಾನೆ. ಡ್ರೆಸ್ ಗೀಸ್ ಎಲ್ಲ ನೋಡ್ಕೋಬೋದು. ಡ್ರೆಸ್ ಮಾತ್ರ ಸೂಪರ್ ಆಗಿರೋಂಥ ಒಂದು ಡ್ರೆಸ್ಸು ಫಿಮೇಲ್ ಬಂಡಲ್ದು, ತುಂಬ ಚೆನ್ನಾಗಿದೆ. ಹೇಳಬೇಕು ಅಂತಂದರೆ ಇದು ಮಾತ್ರ, ಈ ಬಂಡಲ್ ಮಾತ್ರ ಬರುತ್ತೆ ಸಮ್ಮರಲ್ಲಿ. ಇದು ಮೇಲ್ ಬಂಡಲ್ ನೋಡ್ಬೋದು. ಮೇಲ್ ಬಂಡಲು ಕಾಫಿ ಸರಿ ಒಂದು ಚೆನ್ನಾಗಿಲ್ಲ, ಪರವಾಗಿಲ್ಲ, ಅಡ್ಡಿ ಇಲ್ಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗೇ ಕೊಟ್ಟಿದ್ದಾನೆ, ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸಮ್ಮರ್ ಬಂಡಲ್ ಅಂದ ತಕ್ಷಣ ಅಷ್ಟೊಂದು ಅಸ್ಕಿ ಅಸ್ಕಿ, ತುಂಬ ಚೆನ್ನಾಗಿಲ್ಲ ಅನಿಸುತ್ತೆ. ಬಟ್ ಏನು ಅಂತಂದರೆ ಪರವಾಗಿಲ್ಲ, ಸಮ್ಮರ್ ಬಂಡಲ್, ಸಮ್ಮರಲ್ಲಿ ಬರೋವಂಥ ಇವೆಂಟಲ್ಲಿ ಬರೋವಂಥ ಒಂದು ಬಂಡಲ್ ಅಂದ ತಕ್ಷಣ ತುಂಬ ಇಷ್ಟ ಆಗುತ್ತೆ. ಇನ್ನೊಂದು ಬಂಡಲ್ ಇದೆ ಫ್ರೆಂಡ್ಸು, ತೋರಿಸ್ಬಿಡ್ತೀನಿ. ಇವೆರಡು ಬಂಡಲು ಬರೋ ಚಾನ್ಸಸ್ ಇದೆ. ಮೇಲ್ ಬಂಡಲ್ ನೋಡ್ಬೋದು, ಇದು ಮಾತ್ರ ಓಪಿ ಆಗಿದೆ. ಹೇಳಬೇಕು ಅಂತಂದರೆ ಒಂದು ಶಾರ್ಟ್ಸ್ ಕೊಟ್ಟಿದ್ದಾರೆ, ಮೇಲೆಗಡೆ ಒಂದು ಕ್ಯಾಪ್ ಇದೆ, ಕ್ಯಾಪ್ ನೋಡ್ಬೋದು, ಕ್ಯಾಪ್ ಮಾತ್ರ ಒಪ್ಪಿ ಆಗಿದೆ. ಹಾಗೆ ಹಿಂದೆಗಡೆ ಟ್ಯಾಟೋನ ಹಾಕ್ಬಿಟ್ಟಿದ್ದಾರೆ ಮೇಲ್ ಬಂಡಲಿಗೆ. ಇದು ಸಮ್ಮರ್ ಈವೆಂಟಲ್ಲಿ ಬರೋವಂಥ ಒಂದು ಬಂಡಲು. ಫಿಮೇಲ್ ಬಂಡಲ್ ನೋಡ್ಬೋದು ಫ್ರೆಂಡ್ಸ್ ನೀವು, ಅವು ಫಿಮೇಲ್ ಬಂಡಲ್ಗೂ ಟ್ಯಾಟೋನು ಇದೆ. ಹಾಗೆ ಡ್ರೆಸ್ ಮಾತ್ರ ಹೇಳಂಗಪ್ಪ ಹೇಳೋದು, ಪರವಾಗಿಲ್ಲ ಬಿಡು, ಆ ಚೆನ್ನಾಗಿದೆ ಅಂತ ಹೇಳ್ಬೋದು. ಏನೋ ಒಂದು ಕ್ಯಾಪ್ ಗೀಪ್ ಎಲ್ಲ ಹಾಕಿದ್ದಾರೆ, ಓಪಿ ಆಗಿರೋಂಥ ಒಂದು ಬಂಡಲು. ಅಲ್ಲಿಂದ ನೆಕ್ಸ್ಟ್ ಬಂಡಲ್ ನೋಡೋಣ. ಹಾಗೆ ತಿಳ್ಕೊಬೇಕು ಅಂತಂದರೆ ಬೂಟ್ಸ್ ಎಲ್ಲ ಹಾಕಿದ್ದಾನೆ, ಬಟ್ ಚೆನ್ನಾಗಿಲ್ಲ, ಪರವಾಗಿಲ್ಲ ಅನಿಸುತ್ತೆ. ಇಲ್ಲಿ ಆ ಕೋಬ್ರಾ ಕಾಯಕ ಅಂತೇಳಿ ಕೊಲಾಬ್ರೇಷನ್ ಆಗ್ತಾ ಇದೆ. ಕೊಲಾಬ್ರೇಷನಲ್ಲಿ ಬರೋವಂಥ ಬಂಡಲ್ಗಳನ್ನ ತೋರಿಸ್ಬಿಡ್ತೀನಿ, ನೋಡ್ಕೊಂಬಂದ್ಬಿಡೋಣ. ಮೇಲ್ ಬಂಡಲ್ ಫ್ರೆಂಡ್ಸ್ ಇದು ಹೇಳಬೇಕು ಅಂದರೆ ಓಪಿ ಆಗಿ ಇದೆ ಅಂತ ನಾನು ಹೇಳಲ್ಲ. ಯಾಕೆಂತಂದರೆ ತುಂಬ ಚೆನ್ನಾಗಿಲ್ಲ ಇದು, ಯಾಕಪ್ಪ ಇದು ಲೆಜೆಂಡ್ರಿ ಬಂಡಲ್ ಥರ ಅನಿಸ್ತಿಲ್ಲ, ಬಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಒಂದಿಟ್ಟು ನೋಡ್ಬೋದು ನೀವು ಮುಂದೆಗಡೆ ಎಲ್ಲ ಫಿಮೇಲ್ ಬಂಡಲಲ್ಲಿ ನೋಡ್ಕೊಂಬಂದ್ಬಿಡೋಣ. ಫಿಮೇಲ್ ಬಂಡಲ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸು, ಓಪಿ ಆಗಿದೆ. ಹೇಳಬೇಕು ಅಂತಂದರೆ ಡ್ರೆಸ್ ಗೀಸ್ ಎಲ್ಲ ನೋಡಿಬಿಟ್ರೆ, ಪ್ಯಾಂಟು ಶರ್ಟು, ಮುಖದ ಮೇಲೆ ಟ್ಯಾಟೋನು ಇದೆ, ಹಾಗೆ ಹೇರು ನೋಡಿ, ಹೇರ್ ಮಾತ್ರ ಚೆನ್ನಾಗಿದೆ. ಇಲ್ಲಿ ಯಾವ ಥರದ ಥೀಮ್ಸ್ ಹಾಕಲಿಲ್ಲ ಅವನು. ಹಾಗೆಯೇ ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ಬೋದು ಇವಾಗ ಒಂದು ಈ ಬಂಡಲು ಬರೋ ಚಾನ್ಸಸ್ ಇದೆ ಕೊಲಾಬ್ರೇಷನ್ ಆದಾಗ, ಮೇಲ್ದು ಫಿಮೇಲ್ದು. ಇಲ್ಲಿ ಮೇಲ್ ಬಂಡಲ್ ನೋಡಿ, ಫಿಮೇಲ್ ಬಂಡಲ್, ಮೇಲ್ ಬಂಡಲ್, ಸಾರಿ, ಮೇಲ್ ಬಂಡಲ್, ಫಿಮೇಲ್ ಬಂಡಲ್ ಕನ್ಫ್ಯೂಸ್ ಆಗ್ತೈತೆ. ಇದು ಮೇಲ್ ಬಂಡಲ್ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾನಲ್ವಾ, ನೋಡ್ಲಿಕ್ಕೆ ಮಾತ್ರ ಸೂಪರ್ ಆಗಿದೆ, ಓಪಿ ಆಗಿದೆ. ಹೇಳಬೇಕು ಅಂತಂದರೆ ಇದು ಮಾತ್ರ ಡೈಮಂಡ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಖರ್ಚು ಮಾಡೋಕ್ಕೆ ಅಡ್ಡಿಲ್ಲ ಅಂತ ಹೇಳ್ಬೋದು. ಫಿಮೇಲ್ ಬಂಡಲ್ನ ನೋಡ್ಕೊಂಬಂದ್ಬಿಡೋಣ ಫ್ರೆಂಡ್ಸ್, ಹಾಗೇನೆ ಫಿಮೇಲ್ ಬಂಡಲ್ ಯಾವ ಥರ ಬಂದಿದೆ ಅಂತೇಳಿ. ಇದು ನೋಡ್ಬೇಕಂತಂದರೆ ನೀವು ಮೇಲೆಗಡೆ ಕ್ಯಾಪ್ ಕಿಪ್ ಎಲ್ಲ ಡೈಮಂಡ್ ಗೀಮ್ ಮಾಡಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಡೈಮಂಡ್ ಕೊಟ್ಟು ತೊಗೊಳೋಕೆ ಅಡ್ಡಿಲ್ಲ. ಇಲ್ಲಿ ಫಿಮೇಲ್ ಬಂಡಲ್ ನೋಡ್ಕೊಂಬಂದ್ಬಿಡೋಣ. ಫಿಮೇಲ್ ಬಂಡಲ್ ನೋಡ್ತಾ ಇದ್ದಂಗೆ ಹಾಗೆ ಫಿಮೇಲ್ ಬಂಡಲು ಇವಾಗ ರಿವ್ಯೂ ಮಾಡಿಬಿಡ್ತೀನಿ ಫ್ರೆಂಡ್ಸ್, ರಿವ್ಯೂ ಮಾಡ್ಕೊಂಡು ನೋಡ್ಕೊಂಬಂದ್ಬಿಡೋಣ ಹೇಗಿದೆ ಅಂದ್ಬಿಟ್ಟು. ಫಿಮೇಲ್ ಬಂಡಲ್ ನೋಡಿ, ಓ ಸೂಪರಾಗಿ ಬರ್ತಾ ಇದೆ, ಬರ್ತಾ ಇರೋದು ಫಿಮೇಲ್ ಬರ್ತಿರೋ ನೋಡ್ತಾ ಇದೆ, ಚೆನ್ನಾಗಿ ಅನಿಸುತ್ತೆ. ಇದನ್ನ ಹಾಕ್ಕೊಂಡು ಈ ಡ್ರೆಸ್ನ ಯೂಸ್ ಮಾಡ್ಕೊಂಡು ಆಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಯಾಕೆ ಅಂತಂದರೆ ಓಪಿ ಆಗಿರೋಂಥ ಒಂದು ಫಿಮೇಲ್ ಬಂಡಲು, ಕಾಸ್ಟ್ಯೂಮ್ ಮಾತ್ರ ಸೂಪರಾಗಿದೆ. ಹೇಳಬೇಕು ಅಂತಂದರೆ ವೈಟ್ ಬ್ಲೂ ಅಂಡ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕೂಡಿ ಬರೋದಿರೋಂಥ ಒಂದು ಡಿಸೈನ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಡಿಸೈನರ್ ಇದರಲ್ಲಿ ತುಂಬ ಕಾಫಿ ಓಪಿ ಆಗಿರೋಂಥ ಒಂದು ಡ್ರೆಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ನೋಡ್ಕೊಂಬಂದ್ಬಿಡೋಣ ಫ್ರೆಂಡ್ಸ್, ಹಂಗೇ
ಒಂದು ಇಮೋಟ್ ಬರುತ್ತೆ ಫ್ರೆಂಡ್ಸ್, ಇದು ಫ್ರೀ ಫೈರ್ ಅಲ್ಲಿ ಬರ್ತಾ ಇರೋಂತ ಅಪ್ಕಮಿಂಗ್ ಒಂದು ಇಮೋಟು. ಇಮೋಟ್ ಮಾತ್ರ ಸಖತ್ತಾಗಿದೆ, ಬೈಕ್ ಮೇಲ್ಗಡೆ ತೆಗೆದು ಬರುತ್ತೆ ಹಾಗೆ ಟಗ್ರ ಗ್ರಗ ಅಂತಂದ್ಬಿಟ್ಟು. ಹಾಗೆ ಕೊಲಾಬ್ರೇಷನ್ ಅಲ್ಲಿ ಆಗಿರೋಂಥದ್ರಲ್ಲಿ ಒಂದು ಇಮೋಟ್ನು ತೋರಿಸ್ಬಿಡ್ತೀನಿ, ಹಾಗೇನೆ ಹೊಸ ಇಮೋಟ್ ಬರ್ತಾ ಇರೋಂಥ ಇಮೋಟ್ಗಳಲ್ಲಿ. ಅದಕ್ಕೋಸ್ಕರ ಎಂಡೋರ್ಗೆ ನೋಡಿ ಅಂತ ಹೇಳಿದ್ದು. ಹೇಳಬೇಕು ಅಂತಂದರೆ ಇಲ್ಲಿ ಒಂದು ಇಮೋಟ್ ನೋಡ್ಬೋದು ಫ್ರೆಂಡ್ಸು, ಎನಿಮಿ ಹೋದಾಗ ನಾವು ಯೂಸ್ ಮಾಡೋಂಥ ಒಂದು ಇಮೋಟು. ಹೇಳಬೇಕಂದ್ರೆ ಡ್ರ್ಯಾಗನ್ ಇಮೋಟು, ಇದು ಕೊಲಾಬ್ರೇಷನ್ ಮಾಡ್ಕೊಂಡಿರೋದ್ರಲ್ಲಿ ಬರೋಂಥ ಈ ಇಮೋಟ್ ಇದು ತುಂಬ ಚೆನ್ನಾಗಿದೆ. ಇವಕ್ಕೆಲ್ಲ ಡೈಮಂಡ್ಸ್ನ ಸಖತ್ತಾಗಿ ಕೂಡಿಟ್ಕೋಬೇಕು, ಅದಕ್ಕೋಸ್ಕರನೇ ಡೈಮಂಡ್ಗಳನ್ನ ವೇಸ್ಟ್ ಮಾಡ್ಕೊಳಕ್ಕೋಬೇಡಿ, ಸುಮ್ಮನೆ ಯೂಸ್ ಮಾಡಿ ಇದಕ್ಕೋಸ್ಕರ ತೆಗೆದಿಟ್ಕೊಳ್ಳಿ. ಈ ಥರದಕ್ಕೆಲ್ಲ ಯೂಸ್ ಮಾಡ್ಕೊಳ್ಳಿ, ಯಾಕೆಂತಂದರೆ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿ ಚೆನ್ನಾಗಿರೋಂಥ ಓಪಿ ಆಗಿರೋಂಥ ಒಂದು ಇವುಗಳು ಬಂದಿದ್ದಾವೆ. ಹಾಗೆಯೇ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವು ಒಂದು ಹೊಸ ಲೆಜೆಂಡ್ರಿ ಒಂದು ಇಮೋಟ್ ಕೊಟ್ಟಿದ್ದಾನೆ. ಇದು WWE ಬರುವಂಥ ಒಂದು ಸಂಬಂಧಪಟ್ಟಿರೋಂಥದ್ದು, ಅದು ಮಾತ್ರ ಇಮೋಟು. ಈ ಇಮೋಟು ಸಖತ್ತಾಗಿದೆ ಹೇಳಬೇಕಂದ್ರೆ. ನೆಕ್ಸ್ಟ್ ನೋಡಬೇಕು ಅಂದರೆ ಫ್ರೆಂಡ್ಸ್, ಇಲ್ಲಿ ಫ್ರೀ ಫೈರ್ದು ಒಂದು ನ್ಯೂ ಲಾಬಿ ಬರ್ತಾ ಇದೆ. ಈ ಲಾಬಿ ಮಾತ್ರ ಇದೇ ಥರನೇ ಇರುತ್ತೆ. ನೆಕ್ಸ್ಟ್ ಲಾಬಿ WWE ಲಾಬಿ ಇರೋದು, ಚೆನ್ನಾಗಿದೆ ಲಾಬಿ ಹೇಳಬೇಕು ಅಂತಂದರೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಒಂದು ಡಿಪ್ಸ್ ಹೊಡೆಯುವಂಥ ಒಂದು ಇಮೋಟ್ ಬರುತ್ತೆ ಫ್ರೆಂಡ್ಸು. ಫ್ರೀ ಫೈರಲ್ಲಿ ತುಂಬ ಚೆನ್ನಾಗಿರೋಂಥ ಒಂದು ಇಮೋಟು, ಬಟ್ ಇದು ಇಲೇಟ್ ಪಾಸಲ್ಲಿ ಬರೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಹೇಳಬೇಕು ಅಂತಂದರೆ ನಾನು ಇಲೇಟ್ ಪಾಸಲ್ಲಿ ಬರುತ್ತೆ ಅಂದ್ಕೊಂಡಿದ್ದೀನಿ, ಬಟ್ ರಿಯಲಾಗಿ ಹೇಳೋಕ್ಕೆ ಇಷ್ಟಪಡಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಈಗ ಬರುತ್ತೆ ಅನ್ನೋ ಬರೋ ಚಾನ್ಸಸ್ ಇದೆ, ಬಿಟ್ಟರೆ ನನಗೆ ಅದ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ಬಟ್ ಬರ್ಬೋದು ಅಂತ ಹೇಳ್ತೀನಿ. ಬಟ್ ಈ ಗೇಮಲ್ಲಿ ಬಂದೇ ಬರುತ್ತೆ. ಇದೊಂದು ಇಮೋಟ್ ನೋಡ್ಬೋದು ಫ್ರೆಂಡ್ಸ್, ಇದು ಗಂದು MP47 ಗಂದು ಅದು ಇಮೋಟು. ಹಾಗೆ ನೋಡಬೇಕಂದ್ರೆ ನೆಕ್ಸ್ಟು ಬಂದು ಡೈಮಂಡ್ ರಾಯಲ್ದು ಒಂದು ಡೈಮಂಡ್ ರಾಯಲಲ್ಲಿ ಬರೋವಂಥ ಒಂದು ಇದು ಬಂಡಲ್ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರೋಂಥ ಒಂದು ಬಂಡಲ್ಲು, ತುಂಬ ಓಪಿ ಆಗಿದೆ ಹೇಳಬೇಕು ಅಂತಂದರೆ. ಈ ಬಂಡಲ್ ಬಂದರೆ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಕೋಬೇಡಿ, ತೊಗೊಳ್ಳಿ. ಯಾಕೆಂದರೆ ತುಂಬ ರೇರ್ ಆಗಿರೋಂಥ ಒಂದು ಬಂಡಲ್ಲು, ಮತ್ತು ತಿರ್ಗಾ ಈ ಬಂಡಲ್ ಬೇಕು ಅಂದರೆ ಪರ್ಚೇಸ್ ಮಾಡೋಕ್ಕೆ ಸಿಗಲ್ಲ ಹೇಳಬೇಕು ಅಂತಂದರೆ. ಅಷ್ಟೊಂದು ರೇರ್ ಆಗಿರೋಂಥ ಬಂಡಲ್ ಆಗೋ ಚಾನ್ಸಸ್ ಇದೆ ಫ್ರೆಂಡ್ಸ್ ಫ್ರೀ ಫೈರಲ್ಲಿ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ನೋಡೋದಾದರೆ ಫ್ರೆಂಡ್ಸ್, ಇಲ್ಲಿ ಒಂದು ಫಾರ್ಮಸ್ದು ಒಂದು ಗನ್ ಸ್ಕಿನ್ ಬರೋದಿದೆ. ಹಾಗೆಯೇ ಇಲ್ಲಿ ಒಂದು ಗನ್ ಮತ್ತೊಂದು ನೆಕ್ಸ್ಟ್ ಒಂದು ಗನ್ ಬರೋ ಚಾನ್ಸಸ್ ಇದೆ. ಆಮೇಲೆ SCAR-98 ಗನ್ ಸ್ಕಿನ್ ಬರೋ ಬರುತ್ತೆ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಒಂದು ಸ್ಕಿನ್ ಬರ್ತಾ ಇದೆ. ಹಾಗೆಯೇ ಹಾಗೆ ನೋಡಬೇಕು ಅಂದರೆ ಫ್ರೆಂಡ್ಸ್, ಇಲ್ಲಿ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ನೋಡ್ಕೊಂಬಂದುಬಿಡೋಣ. ಹಾಗೆಯೇ ಒಂದು ಪಂಚ್ದು ಒಂದು ಇದು ಬರ್ತಾ ಇದೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಪಂಚ್ದು. ಇದು ಒಂದು ಕೊಲಾಬ್ರೇಷನಲ್ಲೇ ಬರ್ತಾ ಇರೋವಂಥದ್ದು, ಪಂಚ್ ತಿಮ್ಸು ಇಲ್ಲ ಬರ್ತಾ ಇದೆ ಇದು. ಇದು ಮಾತ್ರ ನೀವು ತೊಗೊಳ್ಳೇಬೇಕಾಗುತ್ತೆ, ಯಾಕೆಂತಂದರೆ ಇದು ಚೆನ್ನಾಗಿದೆ, ಓಪಿ ಆಗಿದೆ, ಎಲ್ಲ ತುಂಬ ಕೊಡ್ತಾ ಇದ್ದೀನಿ. ಹೊಸ ಗನ್ ಹೇಳಿದ್ದೆ ಫ್ರೆಂಡ್ಸ್, MAG-7 ಅಂದ್ಬಿಟ್ಟು, ಆ ಗಂದು ಸ್ಕಿನ್ನು ಬಂದುಬಿಟ್ಟೈತೆ ಆಲ್ರೆಡಿ. ನೀವು ನೋಡ್ಬೋದು ಇಲ್ಲಿ ಗನ್ ಸ್ಕಿನ್ ಬೇರೆ ಬಿಟ್ಬಿಟ್ಟಿದ್ದಾನೆ ಫ್ರೀ ಫೈರ್ದವನು ಆಲ್ರೆಡಿ. ಎಷ್ಟು ಬೇಗ ಬೇಗ ಬರ್ತಾವ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನೆಕ್ಸ್ಟ್ ನೋಡ್ಕೊಂಬಂದ್ಬೇಡ, ಹೀರೋಯಿಕಲ್ಲಿ ಬರೋವಂಥ ಒಂದು ಡ್ರೆಸ್ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ಹೀರೋಯಿಕ್ ಟಚ್ ಮಾಡಿದ ತಕ್ಷಣವೇ ಸಿಗೋವಂಥ ಒಂದು ಡ್ರೆಸ್ಸು, ಈ ಥರದ ಒಂದು ಫೀಮೇಲ್ ಡ್ರೆಸ್ಸು, ಮೇಲ್ ಡ್ರೆಸ್ ಬರುತ್ತೆ. ಇವತ್ತಿನ ಈ ಫುಲ್ ಅಪ್ಡೇಟ್ ವಿಡಿಯೋ ಜೊತೆಗೆ ಮುಗಿತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ನಮ್ಮ ಚಾನಲ್ಗೆ ನೀವು ಹೊಸ ವಿಸಿಟರ್ ಆಗಿದ್ದರೆ ಇದೇ ರೀತಿಯ ಇನ್ನೂ ಹೊಸ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನೋಡಬೇಕು ಅನ್ನೋ ಹಾಗಿದ್ದರೆ ಫ್ರೀಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಾರಿಗೆ ಬರ್ತಾ ಇರುತ್ತೆ. ನೀವು ನೋಡ್ತಾ ಇದ್ದೀರಾ ರಾಕಿ ಗೇಮ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವು, ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು ಟಾಟಾ ಫ್ರೆಂಡ್ಸ್. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.